ಚೆಲುವಿನ ಚಿತ್ತಾರ ಚಿತ್ರದ ಮೂಲಕ ನಾಯಕಿಯಾದ ಅಮೂಲ್ಯ ಗೋಲ್ಡನ್ ಕ್ವೀನ್ ಎಂದೇ ಖ್ಯಾತಿ ಪಡೆದಿದ್ದಾರೆ. ತಮ್ಮ ಚುರುಕುತನದ ಅಭಿನಯದ ಮೂಲಕ ಚೆಲುವಿನ ಚಿತ್ತಾರ ಸಿನಿಮಾದಿಂದ ಕನ್ನಡಿಗರಿಗೆ ಪರಿಚಯವಾದ ನಟಿ ಅಮೂಲ್ಯ ಕನ್ನಡ ಪ್ರೇಕ್ಷಕರಿಗೆ ತುಂಬ ಇಷ್ಟವಾದರು. ಕೇವಲ 14ನೇ ವಯಸ್ಸಿಗೆ ನಾಯಕಿಯಾದ ಅಮೂಲ್ಯ ನಂತರ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದರು. ಇನ್ನು ಅಮೂಲ್ಯ 2017ರಲ್ಲಿ ರಾಜಕಾರಣಿಯೊಬ್ಬರ ಮಗ ಜಗದೀಶ್ ಎಂಬುವರನ್ನು ಮದುವೆಯಾದರು. ಮದುವೆ ನಂತರ ಅಮೂಲ್ಯ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಇನ್ನು ಮದುವೆಯಾಗಿ 3 ವರ್ಷಗಳಾದರೂ ಅಮೂಲ್ಯ ಇನ್ನೂ ಯಾಕೆ ಸಿಹಿ ಸುದ್ದಿ ನೀಡಿಲ್ಲ ಎಂದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಅಮೂಲ್ಯ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ಹಾಗಾದರೆ ಅಮೂಲ್ಯ ಗರ್ಭಿಣಿನ ಸೀಮಂತ ಶಾಸ್ತ್ರ ಗುಟಾಗಿ ಮಾಡಿಕೊಂಡ್ರ ಎಂದು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಹೌದು, ನಟಿ ಅಮೂಲ್ಯ ಮದುವೆ ನಂತರ ಯಾವುದೇ ಸಿನಿಮಾಗಳಲ್ಲೂ ನಟಿಸಲಿಲ್ಲ. ಇನ್ನು ಬದಲಾಗಿ ತಮ್ಮ ಪತಿಯ ಜೊತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಇನ್ನು ಅಮೂಲ್ಯ ಅವರು ಇತ್ತೀಚೆಗೆ ಸೀಮಂತ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೌದು, ಅಮೂಲ್ಯ ಅವರು ಇತ್ತೀಚೆಗೆ ತಮ್ಮ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಈ ಲಾಕ್ಡೌನ್ ಕಾರಣದಿಂದಾಗಿ ಸಂಕಷ್ಟದಿಂದಿರುವ BPL ಕಾರ್ಡ್ದಾರರ ಕುಟುಂಬದ 50 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಶಾಸ್ತ್ರ ಕಾರ್ಯಕ್ರಮವನ್ನು ಅಮೂಲ್ಯ ದಂಪತಿ ಹಮ್ಮಿಕೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ 50 ಗರ್ಭಿಣಿಯರಿಗೂ ಪೌಷ್ಟಿಕಾಂಶದ ಕಿಟ್ಟನ್ನು ವಿತರಿಸಿದರು. ಇವರ ಈ ಮಾನವೀಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಅಮೂಲ್ಯ, ನಿಮ್ಮ ಸೀಮಂತ ಯಾವಾಗ ಎಂದು ಅಭಿಮಾನಿಗಳು ಅಮೂಲ್ಯರವರಿಗೆ ಪ್ರೀತಿಯಿಂದಲೇ ಪ್ರಶ್ನೆ ಮಾಡಿದ್ದಾರೆ. ಅಮೂಲ್ಯ ಅವರ ಈ ಮಾನವೀಯ ಗುಣ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.